ನಮಸ್ತೆ ಸ್ನೇಹಿತರೆ SSLC ಪರೀಕ್ಷೆ ಮುಗಿದರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ಕೊರೋನಾ ಕೇಸ್ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ 1000 ಕೇಸ್ ಮೇಲೆ ಇವಾಗ ಬರ್ತಾ ಇದೆ ಇವಾಗಿಂದ ತುಂಬಾ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ರಾಜ್ಯ ಕೂಡ ಬೇರೆ ರಾಜ್ಯ ತರ ಆಗಿಬಿಡುತ್ತೆ ಅಂತ ಭಯ ಆಗಿಬಿಟ್ಟಿದೆ ಮಹಾರಾಷ್ಟ್ರ ತಮಿಳುನಾಡು ತರ ಯಾಕಂದ್ರೆ ಅಲ್ಲೆಲ್ಲ ಒಂದ ದಿನಕ್ಕೆ 2000 3000 ಕೇಸ್ ಬರ್ತಾ ಇದೆ ಇವಾಗ ಇಲ್ಲಿ 1200 ಕೇಸ್ ವರೆಗೂ ಟಚ್ ಆಗಿಬಿಟ್ಟಿದೆ ಇನ್ನ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಲಾಕ್ಡೌನ್ ಮಾಡ್ತಾ ಇಲ್ಲ ಈ SSLC ಪರೀಕ್ಷೆ ಮುಗಿದ ಮೇಲೆ ಇನ್ನು ಕಟ್ಟುನಿಟ್ಟಾಗಿ ಲಾಕ್ಡೌನ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಇವ್ರಿಗೆ ಆರ್ಥಿಕ ಪರಿಹಾರ ತುಂಬ ಕಷ್ಟ ಆಗ್ತಾ ಇದೆ ಸರ್ಕಾರ ನಡೆಸಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಮಾಡೋದಿಲ್ಲ ಅಂತ ಕೂತಿದ್ದಾರೆ ಲಾಕ್ಡೌನ್ ಮಾಡಿಲ್ಲ ಪರವಾಗಿಲ್ಲ ಇವಾಗ ಆದರೆ ನಮ್ಮ ಜನ ಗತಿ ಏನಾಗ್ತಾ ಇದೆ ಅಂದರೆ ಪ್ರಾಣನೇ ಹೋಗ್ತಾ ಇದೆ ತುಂಬ ಜನಕ್ಕೆ ಊಟ ಎಲ್ಲ ಕಷ್ಟ ಆಗಿಬಿಡುತ್ತೆ ಖಂಡಿತ ಲಾಕ್ಡೌನ್ ಮಾಡಿದ್ರೆ ಊಟ ಗೀಟ ಎಲ್ಲ ತುಂಬ ಜನಕ್ಕೆ ತುಂಬ ಜನ ದಿನಕೂಲಿ ಕೆಲಸ ಮಾಡಿ ಬದುಕೋರು ತುಂಬ ಕಷ್ಟಪಡ್ತಾರೆ ಆದರೆ ಲಾಕ್ಡೌನ್ ಮಾಡಿಲ್ಲ ಅಂದರೆ ತುಂಬ ಜನ ಪ್ರಾಣ ಕಳ್ಕೊಳ್ತಾರೆ ಎಲ್ಲರೂ ಕೊರೋನಾ ಕೇಸ್ ಬರುತ್ತೆ ತುಂಬ ಜನಕ್ಕೆ ಇವಾಗ ಏನು ಅನಿಸ್ಬಿಟ್ಟಿದೆ ಅಂದರೆ ಇವಾಗ ಪಡ್ತಾರೋ ಕಷ್ಟನೇ ಸಾಕು ಇವಾಗ ಆಲ್ರೆಡಿ ಲಾಕ್ಡೌನ್ ಮಾಡಿದ್ದೀವಿ 3 ತಿಂಗಳಿಗೆ ಬಾಡಿಗೆಗಳು ಕಟ್ಟೋಕ್ಕಾಗದೆ ಸಾಲದವ್ರು ಬೇರೆ ಮನೆ ಬಂದು ಕೂತ್ಕೊಂಡು ಇನ್ನು ಮತ್ತೆ ಸಾಲ ಮಾಡೋ ಪರಿಸ್ಥಿತಿಗಿದ್ದೀವಿ ಇದರಲ್ಲಿ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಅಂತ ಬೈದಲೆ ಕೊರೋನಾ ಬಂದ್ರೇ ಪರವಾಗಿಲ್ಲ ನಮಗೆ ಇಂಥ ಸಾಲದಿಂದ ಸಾಯ ಬದಲು ಕೊರೋನಾದಲ್ಲೇ ಬಂದು ಸಾಯ್ಬೋದು ಅನ್ನೋ ಪರಿಸ್ಥಿತಿ ತುಂಬ ಜನಕ್ಕೆ ಆಲ್ರೆಡಿ ಮೈಂಡ್ ಬಂದುಬಿಟ್ಟಿದೆ ಆದರೆ ಇವಾಗ ಏನಾಗಿದೆ ಪರಿಸ್ಥಿತಿ ಅಂದರೆ ಈ ಲಾಕ್ಡೌನ್ ಮತ್ತೆ ಮಾಡಿಲ್ಲ ಅಂದರೆ ನಿಜವಾಗಲೂ ಇನ್ನೂ ತುಂಬ ದೊಡ್ಡ ಕೇಸ್ ಆಗುತ್ತೆ ಈ ಮಹಾರಾಷ್ಟ್ರ ಆಮೇಲೆ ತಮಿಳ್ನಾಡು ಡೆಲ್ಲಿ ಎಲ್ಲ ಆಗಿರೋದಕ್ಕಿಂತ ನಮ್ಮ ಕರ್ನಾಟಕ ಇದನ್ನೆಲ್ಲ ದಾಟಿ ಮುಂದಕ್ಕೂ ಹೋಗ್ಬಿಡ್ಬೋದು ಯಾಕಂದರೆ ಆ ಥರ ಕೇಸ್ ಇದೆ ಇಲ್ಲಿ ದಿನೇ ದಿನೇ 700,000 ಕೇಸ್ ಬಂದ್ಬಿಡ್ತಿದೆ ನಿನ್ನೆ ನೋಡಿದ್ರೆ 1200 ಕೇಸ್ ಮೇಲೆ ಇತ್ತು ಇನ್ನು ಇವತ್ತು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ದಿನೇ ದಿನೇ ಕೇಸ್ ಮೇಲೆ ಕೇಸ್ ಜಾಸ್ತಿ ಆಗ್ತಾನೇ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಇದು ಲಾಕ್ಡೌನ್ ಮಾಡಿಲ್ಲ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಂತೂ ಆಲ್ರೆಡಿ SSLC ಎಕ್ಸಾಮ್ ಬೇಡ ಬೇಡ ಅಂದರು ಆದರೂ ಕೇಳಿಲ್ಲ ಸುರೇಶ್ ಕುಮಾರ್ ಅವರು ಕೇಳ್ದೇ ಎಕ್ಸಾಮ್ ಇಟ್ಟು ಇವಾಗ ಕೊರೋನಾ ಎಕ್ಸಾಮ್ ಬರೆಯಕ್ಕೆ ಹೋಗಿರೋ ಇಬ್ಬರಿಗೆ ಕೊರೋನಾ ವೈರಸ್ ಬಂದಿದೆ ಆದ್ರೂ ಪರವಾಗಿಲ್ಲ ಎಕ್ಸಾಮ್ ಬರೀಲೇಬೇಕು ಅಂತ ಕೂತಿದ್ದಾರೆ ನಮ್ಮ ರಾಜ್ಯದಲ್ಲಿರೋ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರವ್ರು ಸೇಫ್ ಆಗಿದ್ರೆ ಸಾಕು ಅಂತ ನೋಡ್ತಾ ಇದ್ದಾರೆ ಏನೋ ಅನಿಸ್ತಾ ಇದೆ ಯಾಕಂದ್ರೆ ಇಂಥ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವ ಅಧಿಕಾರಿಗಳು ಕರೆಕ್ಟಾಗಿ ಏನು ಹೇಳ್ತಾ ಇಲ್ಲ ಜನಕ್ಕೆ ಯಾವುದು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅದೇನೇ ನಿಜ ಇವರೇ ಮುಚ್ಚಿಟ್ಕೊಳ್ತಾರೆ ಏನೇನೋ ಮಾತಾಡ್ತಾರೆ ಅವರು ಆಚೆ ಬಂದು ಬಾಯಿ ಬಂದಿದ್ದು ಒಂದು ಹೇಳ್ತಾರೆ ಮೀಡಿಯಾದವ್ರಿಗೊಂದು ಹೇಳ್ತಾರೆ ಮೀಡಿಯಾದವ್ರು ಇನ್ನೊಂದು ಹೇಳ್ತಾರೆ ಇಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶನೇ ನಮ್ಮ ದೇಶ ಹಂಗೆ ಗದೇಗತಿಯಲ್ಲೇ ಇದೆ ಏನು ಮಾಡೋಕ್ಕೂ ಆಗೋಲ್ಲ ಬಟ್ ಆದಷ್ಟು ಹುಷಾರಾಗಿರಿ ಲಾಕ್ಡೌನ್ ಮಾಡುವ ಸಾಧ್ಯತೆಗಳು ತುಂಬಾ ಇದೆ ಇನ್ನೂ ಜಾಸ್ತಿ ಸ್ಟ್ರಿಕ್ಟ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿನೇ ಇದೆ ಯಾವುದಕ್ಕೂ ನೀವು ಹುಷಾರಾಗಿರಿ ಪ್ರಿಪೇರ್ ಆಗಿರಿ ಏನು ಮಾಡೋಕ್ಕಾಗಲ್ಲ ಈ ಕೊರೋನಾಯಿಂದ ಈ ವರ್ಷಲ್ಲ ನಾವು ಕಲೀಲೇಬೇಕು ಏನು ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ತುಂಬ ಜನ 2020 ತುಂಬ ಚೆನ್ನಾಗಿರುತ್ತೆ ಅಂತ ಟಿ ವಿಗಳಲ್ಲಿ ಕೂತ್ಕೊಂಡು ಈ ಪೂಜಾರಿಗಳು ಸ್ವಾಮಿಯಾರಿಗಳೆಲ್ಲ ಹೇಳ್ತಾ ಇದ್ರು ಈ 2020 ತುಂಬ ಜನಕ್ಕೆ ಒಳ್ಳೇದು ನಡೆಯುತ್ತೆ ರೋಗನೇ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅದೆಲ್ಲ ನೋಡಿಬಿಟ್ಟು ಇವಾಗ ಅಂಥವ್ರನ್ನೆಲ್ಲ ನೋಡಿದ್ರೆ ಏನು ಹೇಳ್ಬೇಕಂತಲೇ ಅನಿಸ್ತಾ ಇಲ್ಲ ಏನಾದರೂ ಹೇಳ್ಬೋದು ಬಟ್ ಇವಾಗ ಏನು ಹೇಳೋಕ್ಕಾಗಲ್ಲ ಪರ್ಸ್ನಲಾಗಿ ಮನಸ್ಸಲ್ಲೇ ಬೈಕೊಳ್ತಾ ಇದ್ದೀನಿ ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಹುಷಾರಾಗಿರಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ